ಕಾವೇರಿಪುರ ವಾರ್ಡ್ನಲ್ಲಿ ನೆಲೆಸಿರುವ ಬಿಹಾರಿ ಮೂಲದ ಸುಮಾರು 2700 ಕೂಲಿ ಕಾರ್ಮಿಕರಿಗೆ ಕರ್ನಾಟಕ ಸರ್ಕಾರದ ವತಿಯಿಂದ ಮಾನ್ಯ ವಸತಿ ಸಚಿವರಾದ ವಿ ಸೋಮಣ್ಣನವರು 10 ದಿನಗಳಿಗಾಗುವಷ್ಟು ದವಸ ಧಾನ್ಯಗಳನ್ನು ಹಂಚಿದರು. ಇದೇ ಸಂದರ್ಭದಲ್ಲಿ ವಿಶ್ವನಾಥ್ ಗೌಡರು ಹಾಗೂ ಸ್ಥಳೀಯ ಬಿಬಿಎಂಪಿ ಸದಸ್ಯರು ಹಾಗೂ ಅಧಿಕಾರಿಗಳು ಭಾಗವಹಿಸಿದ್ದರು. ಗೋವಿಂದ 19 ಹೋಗಲಾಡಿಸ್ತಕ್ಕಂಥದಕ್ಕೆ ಇದೊಂದು ರೀತಿಯ ಬರಸಿಡ್ಲಂಗೆ ಇಡೀ ವಿಶ್ವ ವ್ಯಾಪಿಸಿದೆ. ಇದನ್ನು ಕರ್ನಾಟಕದಿಂದ ತೊಲಗಿಸೋದಕ್ಕೋಸ್ಕರವಾಗಿ ಅನೇಕ ಯೋಜನೆಗಳ ಜೊತೆಯಲ್ಲಿ ಜನ ಹೊರಗಡೆ ಬರಬಾರ್ದು, ಲಾಕ್ಡೌನನ್ನು ಈಗಾಗಲೇ ರಾಷ್ಟ್ರದ ಪ್ರಧಾನಮಂತ್ರಿಗಳು ಇಡೀ ದೇಶಕ್ಕೆ ಅನ್ವಯ ಮಾಡಿದ್ದಾರೆ. ಅದೇ ರೀತಿಯಾಗಿ ರಾಜ್ಯದಲ್ಲೂ ಕೂಡ ಲಾಕ್ಡೌನನ್ನು ಮಾಡಿದ್ದೇವೆ. ಉತ್ತರ ಭಾರತದ ಒರಿಸ್ಸಾ, ಬಿಹಾರ, ಛತ್ತೀಸ್ಗಢ, ಮಧ್ಯಪ್ರದೇಶ, ಈಗ ಅನೇಕ ಭಾಗದಿಂದ ಹೊಟ್ಟೆಪಾಡಿಗೋಸ್ಕರ ಬಂದು ಇಲ್ಲಿ ವಾಸವಾಗಿರ್ತಕ್ಕಂಥ ಮಹಾಲಕ್ಷ್ಮೀ ವಿಧಾನಸಭಾ ಕ್ಷೇತ್ರ ಮತ್ತು ಗೋವಿಂದರಾಜನಗರ ವಿಧಾನಸಭಾ ಕ್ಷೇತ್ರ ಸುಮಾರು 5,000 ಮೇಲ್ಪಟ್ಟು ಜನ ವಾಸ ಮಾಡ್ತಾ ಇದ್ದಾರೆ. ಅವರಿಗೆ ಊಟದ ವ್ಯವಸ್ಥೆ ಇಲ್ಲದೇ ಇರೋದನ್ನು ಅರ್ತ್ಕೊಂಡು ಈಗಾಗಲೇ ಕರ್ನಾಟಕ ಸರ್ಕಾರದ ಕಾರ್ಮಿಕ ಇಲಾಖೆ, ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಇವತ್ತು ಎಲ್ಲರಿಗೂ ಕೂಡ 10 ದಿನಗಳಿಗೆ ಅವಶ್ಯಕತೆ ಇರ್ತಕ್ಕಂಥ ಆಹಾರ ಸಾಮಗ್ರಿಗಳನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಇವತ್ತು ಮಾಡಿದ್ದಾರೆ. ಆಹಾರ ಮತ್ತು ನಾಗರಿಕ ಸರಬರಾಜು ಮಂತ್ರಿಗಳಾದ ಗೋಪಾಲಯ್ಯನವರು ಇದರ ಪೂರ್ತಿ ಜವಾಬ್ದಾರಿಯನ್ನು ಅವರೇ ನಿರ್ವಹಣೆ ಮಾಡ್ತಾ ಇದ್ದಾರೆ. ಆದ್ದರಿಂದ ಒಂದು ಸತ್ಯ ನಾನು ಸಾರ್ವಜನಿಕರಲ್ಲಿ ಮನವಿ ಮಾಡೋದಿಷ್ಟೇ, ಇನ್ನು 10 ದಿನಗಳ ಕಾಲ ಎಂಥ ಸಂದರ್ಭದಲ್ಲೂ ಕೂಡ ನೀವು ಮನೆಯಿಂದ ಹೊರಗಡೆ ಬರ್ದಿರ, ನಿಮ್ಮ ಅಗತ್ಯ ಸಾಮಗ್ರಿಗಳನ್ನು ಪೂರೈಸ್ತಕ್ಕಂಥದಕ್ಕೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ, ಕರ್ನಾಟಕ ಸರ್ಕಾರ, ವಿವಿಧ ಹಂತದ ಇಲಾಖೆಗಳು ತಮ್ಮ ಜೊತೆಯಲ್ಲಿದ್ದಾರೆ. ದಯವಿಟ್ಟು ನೀವೆಲ್ಲರೂ ಕೂಡ ಇದಕ್ಕೆ ಸಹಕಾರ ಮಾಡಿ ನಿಮ್ಗೆ ಬೇಕಾಗಿರ್ತಕ್ಕಂಥ ದಿನನಿತ್ಯದ ಸಾಮಗ್ರಿಗಳನ್ನು ಸರ್ಕಾರವೇ ನಿಮ್ಮ ಮನೆ ಬಾಗಿಲಿಗೆ ತಂತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಪ್ರಾಯೋಗಿಕವಾಗಿ ಇವತ್ತು ಸುಮಾರು 2,500-3,000 ಜನರಿಗೆ ಆಹಾರ ಸಾಮಗ್ರಿಗಳನ್ನು ವಿತರಣೆ ಮಾಡ್ತಾ ಇದ್ವಿ. ಇವತ್ತು ಏನು 650-700 ಜನಕ್ಕೆ ಬಿಹಾರಿಯವರು, ಒರಿಸ್ಸಾದವರು ಇದ್ದಾರೆ, ಏನು ನಮ್ಮ ವಾರ್ಡಲ್ಲಿ ಅವ್ರಿಗೆ ಹಂಚ್ತಾ ಇದ್ದೀವಿ. ಇದು ಕರ್ನಾಟಕ ಸರ್ಕಾರದಿಂದ ನಮಗೆ ಕಳಿಸಿರೋದಿದು ಆಹಾರ ಕಾರ್ಮಿಕ ಇಲಾಖೆಯವರು ಮತ್ತು ನಮ್ಮ ಸಚಿವರದ್ದು ಮತ್ತು ನಮ್ಮ ನಾಯಕರಾದ ಸೋಮಣ್ಣವರು ಎಲ್ಲ ಇದು ಮಾಡಿ ಡಿಸ್ಟ್ರಿಬ್ಯೂಟ್ ಮಾಡಿ ಹೋದರು. ಇನ್ನು ಮಿಕ್ಕಿದವ್ರು ನಾವೀಗ ಪ್ರೋಸೆಸ್ ತಗೊಂಡು